ರಾಜು ಒಂದು ಪ್ರಸಿದ್ಧವಾದ ಕಳ್ಳ ಅವನಿಗೆ ದೊಡ್ಡ ದೊಡ್ಡ ಕಳ್ಳು ಮಾಡಬೇಕಂದ್ರೆ ತುಂಬಾ ಇಷ್ಟ ಅವನು ಜನರಿಗೆ ಮಾತಿನಲ್ಲಿ ಹೇಳಿಸಿ ಅವರಿಗೆಲ್ಲ ದೋಪಿಡಿ ಮಾಡುತ್ತಿದ್ದನು ಒಂದು ದಿನ ಅವನೊಂದು ಗುಡಕ್ಕ ಹೋದನು ಅರೆ ನಾನು ಮನೆಗಳಲ್ಲಿ ಕಳ್ಳು ಮಾಡ್ತೀನಿ ಆದರೆ ನಾನು ಗುಡಿನಲ್ಲಿ ಕಳ್ಳು ಮಾಡಬೇಕು ಅವನು ಹೀಗೆ ಮಾಡುವುದನ್ನು ಪ್ರಾರಂಭಿಸಿದನು ಅವನು ಗುಡಕ್ಕ ಬರ್ತಿರುವ ಭಕ್ತರನ್ನು ಮಾತಿನಲ್ಲಿ ಹೇಳಿಸಿ नमस्कार अण्णंदिरे नीवु यारु एल्लिंद बंदिद्दीरा अरे अण्ण नावंतो सीतापुरलिंद नीवेल्लिंद अरे सीतापुर अदु नम अज्जेयवर ऊरु हौदा निम्न कल्तु तुंबा संतोषवायितु अरे अण्ण नीनु नम अज्जेयवर ऊरिंद बंदिद्दी इक्का स्वल्प तीर्थ तगो आ नमगू स्वल्प कुडिया अदृष्ट कोडु ಈ ರೀತಿಯಾಗಿ ರಾಜು ತೀರ್ಥದಲ್ಲಿ ಮತ್ತು ಪದಾರ್ಥ ಕಲಸಿ ಗುಡಿಗೆ ಬರುವ ಭಕ್ತರಿಗೆ ಕೊಟ್ಟು ಅವರು ಬೇಹೋಶಾಗ ಪ್ಲೇ ಮಾಡುತ್ತಿದ್ದನು ಒಂದು ದಿನ ಒಂದು ಭಕ್ತ ಅವನಿಗೆ ಅನುಮಾನಪಟ್ಟನು ಅಣ್ಣ ನನಗೆ ಗೊತ್ತು ನೀ ನಮ್ಮನ್ನ ದಾರು ಮಾಡಬೇಕು ಅನ್ಕೊತಾ ಇದ್ದಿ ಆದರೆ ನಾನು ನಿನಗೆ ಒಂದು ಶಿಕ್ಷೆ ಹೇಳಲೇ ಹಾ ಹಾ ಹೇಳು ನಿನಗಂತೂ ಗೊತ್ತೇ ಆಯ್ತಲ್ವಾ ನಿನ್ನ ಮಾತು ಕೇಳ್ತೀನಿ ಅಣ್ಣ ನೀ ಕಳ್ಳು ಮಾಡ್ತಾ ಇದ್ದಿ ಪ್ರಾಮಾಣಿಕತೆಯಿಂದ ಮಾಡು ಆದರೆ ಯಾವಾಗೂ ಸತ್ಯವೇ ಹೇಳು ನೋಡು ನಿನ್ನಿನ್ನ ಎಷ್ಟು ಒಳ್ಳೆದಾಗುತ್ತೆ ಹೀಗೆ ಹೇಳಿ ಆ ಭಕ್ತ ಅಲ್ಲಿಂದ ಮಾಯವಾದನು ರಾಜು ಇದೆಲ್ಲ ದೇವರ ಕೃಪಾ ಅನ್ಕೊಂಡಿದ್ದನು ಮತ್ತು ಯಾವಾಗಲೂ ಸತ್ಯನೇ ಮಾತಾಡುತ್ತಿದ್ದನು ಒಂದು ದಿನ ರಾಜನ ಗೆಳೆಯ ಬಂಟಿ ತನ್ನಗ ಹೀಗೆ ಕೇಳಿದನು ಅರೆ ರಾಜು ನಿನಗೆ ಏನಾದರೂ ಹುಚ್ಚಿಡಿತು ತಾಯಿ ಏನು ಎಲ್ಲರಿಗೆ ಹೇಳಿ ಹೇಳಿ ದಾರು ಮಾಡ್ತಾ ಇದ್ದಿ ಯಾವುದೋ ಒಂದು ದಿನ ರಾಜು ಭಟ್ರ ಬಂದು ಕರ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಏನಂದಿ ಬಂಟು ರಾಜನ ಭಟ್ರ ನಿನ್ನ ಮಾತನ್ನು ಕೇಳಿ ನನಗೊಂದು ಉಪಾಯ ಹೊಳಿತು ನಾನು ಸಣ್ಣ ಸಣ್ಣ ಕಳ್ಳು ಮಾಡಿ ಬ್ಯಾಸರಿಗಾಗಿದ್ದೀನಿ ನಾ ರಾಜಮಹಲ್ನಲ್ಲಿ ಒಂದು ಕಳ್ಳು ಯಾಕೆ ಮಾಡಬೇಡದು ಕಳ್ಳು ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಯಾಕೆ ಸೆಟ್ ಆಗಬೇಡದು ಅರೆ ನಿನಗೆ ಏನಾದರೂ ಹುಚ್ಚಿಡ್ದು ತಾಯಿನೋ ರಾಜಮಹಲ್ನಲ್ಲಿ ಕಳ್ಳು ಮಾಡ್ತೀಯ ಆದರೆ ರಾಜು ಯಾರ ಮಾತು ಕೇಳಲ್ದಂಗ ರಾಜಮಹಲ್ನಲ್ಲಿ ಕಳ್ಳು ಮಾಡಲು ಹೋದನು ರಾಜಮಹಲ್ ತಲುಪಿಸಿದ ಕೂಡಲೇ ರಾಜನ ಸಿಪಾಯಿಗಳು ಅವನಿಗೆ ನಿಲ್ಲಿಸಿದರು ನಿಲ್ಲಿ ಯಾರ್ ನೀನು ಇಲ್ಲಿಗೆ ಏಕ್ ಬಂದಿದ್ದೀಯ ಅಣ್ಣಂದಿರೆ ನಮಸ್ಕಾರ ನಾನು ರಾಜು ಕಳ್ಳ ಇಲ್ಲಿಗೆ ಕಳ್ಳು ಮಾಡಲು ಬಂದಿದ್ದೀನಿ ಏನು ನೀ ಕಳ್ಳನ ಕಳ್ಳರು ಯಾರಾದರೂ ಈ ರೀತಿಯಾಗಿ ಬರ್ತಾರಾ ನಡಿ ನಡಿ ಏನೋ ಮಜಾಕ್ ಮಾಡ್ಲಿಕ್ಕೆ ಬಂದಿದ್ದಿರಬೇಕು ಸಿಪಾಯರು ಅವನ ಮಾತನ್ನು ನಂಬಿಲ್ಲ ಅವನು ಒಳಕ್ಕೆ ಹೋಗಲು ಅವನ್ನ ಬಿಟ್ರು ಅರೆ ವಾ ಇಲ್ಲಿ ಎಷ್ಟು ದುಡ್ಡಿವೆ ಬಂಗಾರ ಆಭರಣಗಳು ಮುತ್ತು ವಜ್ರ ವೈಢೂರ್ಯಗಳು ಎಷ್ಟು ನಾ ಇವೆಲ್ಲ ಒಯ್ಯಬೇಕು ರಾಜು ಕಳ್ಳ ಅನ್ಕೊಂಡಂಗೆ ಅಲ್ಲಿಂದ ಬಂಗಾರ ವಜ್ರ ವೈಢೂರ್ಯ ಮುತ್ತುಗಳನ್ನು ಕಳ್ಳು ಮಾಡಿದನು ಮತ್ತು ಎಷ್ಟೋ ಆರಾಮಾಗಿ ರಾಜಭಟ್ರವನ್ನ ಹಿಡ್ಕೋಕ್ಕಿಂತ ಮೊದಲೇ ಅವನು ಅಲ್ಲಿಂದ ಹೊರಗಡೆ ಬಂದನು ರಾಜು ಅಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿಂದ ತಂದಿದ್ದಂತ ವಜ್ರ ವೈಢೂರ್ಯಗಳು ಆಭರಣಗಳು ಮುತ್ತುಗಳನ್ನ ಮಾರಾಟ ಮಾಡಿ ಒಂದು ದೊಡ್ಡ ಸೇಟಿನ ತರ ಬದಲಾಸಿದನು ಭೂಗರ್ಭ ಗೋಲ್ಡನ್ ಲಾರಿ ಸುಂದರ್ಪುರ್ ಪ್ರಕೃತಿ ಸೌಂದರ್ಯದಿಂದ ನಿರ್ಮಾಣವಾಗಿದ್ದ ಒಂದು ಹಳ್ಳಿ ಜಮಾನಲಿಂದ ಅಲ್ಲಿ ಒಂದು ಚಿನ್ನದ ಖಜಾನ ಇರ್ತಿತ್ತು ಅದೇ ಗ್ರಾಮದಲ್ಲಿ ರಾಮ್ ಮತ್ತು ಶ್ಯಾಮ್ ಎಂಬ ಇಬ್ಬರು ಗೆಳೆಯರು ಇರ್ತಿದ್ರು ಸ್ಕೂಲಿನ ಓದು ಮುಗಿದ ನಂತರ ರಾಮ್ ಗ್ರಾಮದಲ್ಲೇ ಇದ್ಕೋತಾ ವ್ಯವಸಾಯ ಮಾಡ್ತಿದ್ದನು ಶ್ಯಾಮ್ ಮುಂದಿನ ಓದಿನ ಸಲುವಾಗಿ ನಗರಕ್ಕೆ ಹೋದನು ಒಂದು ದಿನ ರಾಮ್ ತನ್ನ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡುತ್ತಿರುವಾಗ ಅವನಿಗೆ ಜೋರಾಗಿ ಶಬ್ದ ಕೇಳಿಸ್ತು ಮೇಲಿಂದ ಏನೋ ಬಿದ್ದಂಗ ಅನಿಸ್ತು ಅವನು ಭೂಕಂಪ ಅನ್ಕೊಂಡನು ಅವನು ಕೆಲಸದಿಂದ ಹಿಂದಿರುಗಿ ಮನೆಗೆ ಬಂದು ಮಲ್ಕೊಂಡನು ರಾತ್ರಿ ಅವನಿಗೆ ಮನೆ ಕೆಳಗ ಏನೋ ಹಲಚಲ್ ನಡೆಯುತ್ತಾ ಇದೆ ಅಂತ ಅನಿಸ್ತು ತನ್ನ ಮನೆ ಮತ್ತು ಹಾಸಿಗೆ ತೂಗಿದಂಗ ಅನಿಸ್ತು ಅರೆ ನನಗೇನಾಗ್ತಾ ಇದೆ ಮರ್ದಿನ ಬೆಳಿಗ್ಗೆ ಅವನು ಸರ್ಪಂಚ್ನ ಕಲ್ತನು ಪೂರ್ತಿ ವಿಷಯ ಎಲ್ಲ ಸರ್ಪಂಚ್ಗೆ ಹೇಳಿದನು ಆ ಮಾತನ್ನು ಕೇಳಿದ ಸರ್ಪಂಚ್ ಹೀಗಂದನು ಅರೆ ಹುಚ್ಚಿಡ್ದು ತಾಯೇನು ಭೂಮಿ ತೂಗಾಡ್ತಾ ಇತ್ತ ನಮ್ಗೇನು ಹೀಗನ್ಸಿಲ್ಲ ಸರ್ಪಂಚ್ ಮಾತನ್ನು ಕೇಳಿದ್ದು ರಾಮ್ ವಿಚಾರವಾಗಿ ಹಿಂದಿರುಗಿದನು ಆದರೆ ಮರ್ದಿನ ಶ್ಯಾಮ್ ಹಿಂದಿರುಗಿ ಊರಿಗೆ ಬಂದಾಗ ಅವನು ಪೂರ್ತಿ ವಿಷಯ ಹೇಳಿದನು ಅವನ ಮಾತನ್ನು ಕೇಳಿ ಶ್ಯಾಮ್ ಅಂದನು ಏನ್ ಪರವಾಗಿಲ್ಲ ಶ್ಯಾಮ್ ನಿಂತ್ಕೋ ನನ್ನ ಹತ್ರ ಒಂದು ಮಿಷಿನ್ ಇದೆ ಇದರಿಂದ ಭೂಮಿ ಕೆಳಗೆ ಏನಾಗ್ತಾ ಇದೆನೋ ತಿಳ್ಕೋಬಹುದು ರಾಮ್ ತನ್ನ ಬ್ಯಾಗ್ಲಿಂದ ಆ ಮಿಷಿನ್ನ ಹೊರಕ್ಕೆ ತೆಗೆದನು ಅವನು ಆ ಯಂತ್ರ ನಿಲ್ಲಿಸ್ತಾನೆ ಅವನು ಆಶ್ಚರ್ಯವಾದನು
ಅರೆ ರಾಮ್, ಇಲ್ಲಿ ಕೆಳಗ ಒಂದು ಗುಹೆ ಇದ್ದಂಗಿದೆ, ಕೆಳಗೇನೋ ಹಲ್ಚಲ್ ನಡೆಯುತ್ತಾ ಇದೆ ಅಂತ ಅನಿಸುತ್ತೆ. ಅವರು ಆ ಧ್ವನಿನ ಹಿಂದಾಳಿಸ್ತಾ ಹಿಂದಾಳಿಸ್ತಾ ಗ್ರಾಮ ಹೊರಗಿದ್ದು ಕಾಡಿನ ತಕ್ಕ ಬಂದರು. ಅಲ್ಲಿ ಅವರು ಸರ್ಪಂಚ್ನ ನೋಡಿ ಆಶ್ಚರ್ಯವಾದರು. ಸರ್ಪಂಚ್ ಅಲ್ಲಿ ಒಂದು ಗುಹನ್ ಹೊರಗ ಗೋಲ್ಡನ್ ಲಾರಿನ್ ಜೊತೆ ನಿಂತ್ಕೊಂಡಿದ್ದನು ಮತ್ತು ಲಾರಿ ಡ್ರೈವರ್ನ ಬೈತಿದ್ದನು. ಅರೆ ಮೂರ್ಖರೇ, ಶ್ರದ್ಧದಿಂದ ಕೆಲಸ ಮಾಡಿ, ಗ್ರಾಮಸ್ಥರಿಗೆ ಅನುಮಾನ ಬರ್ತಾ ಇದೆ. ಕ್ಷಮಿಸಿ ಸರ್ಪಂಚ್ ಅವರೇ, ಇನ್ ಮುಂದ ಧ್ಯಾನ ಇಡ್ತೀವಿ. ಹೀಗ್ ಹೇಳಿ ಗೋಲ್ಡನ್ ಲಾರಿದವನು ಗುಹ ಒಳಗಡೆ ಹೋದನು ಮತ್ತು ಸರ್ಪಂಚ್ ಅಲ್ಲಿಂದ ಹಿಂದಿರುಗಿ ಗ್ರಾಮಕ್ಕ ಬಂದನು. ರಾಮ್ ಮತ್ತು ಶ್ಯಾಮ್ ಬಚ್ಚಿಟ್ಕೊಂಡು ಇದೆಲ್ಲ ಗಮನಿಸಿದರು. ಸರ್ಪಂಚ್ ಹೋದ ನಂತರ ಅವರಿಬ್ಬರು ಗುಹದ ಒಳಗಡೆ ಬಂದರು. ಸ್ವಲ್ಪ ದೂರ ನಡೆದ ನಂತರ ಅವರಿಬ್ಬರು ಆಶ್ಚರ್ಯವಾದರು. ಅಲ್ಲಿ ಎಲ್ಲಿ ನೋಡಿದ್ರು ಬಂಗಾರವೇ ಇತ್ತು ಮತ್ತು ಗೋಲ್ಡನ್ ಲಾರಿ ಸಹ ಇತ್ತು. ಪೂರ್ತಿ ಗೋಲ್ಡನ್ ಕಲರ್ ನಿಂದ ತಯಾರಾಗಿತ್ತು. ಅದರಲ್ಲಿ ಸ್ವಲ್ಪ ಮಂದಿ ಬಂಗಾರ ಹೊರಕ್ಕೆ ತೆಗೆಯುವ ಕೆಲಸದಲ್ಲಿ ಇದ್ದರು. ಇದನ್ನು ನೋಡಿ ರಾಮಂದನು, ಆಹಾ, ಅಂದ್ರೆ ಇದು ವಿಷಯ. ಇವರು ಗೊತ್ತಾಗಲ್ದಂಗ ಬಂಗಾರ ಕಳ್ತನ ಮಾಡ್ತಾ ಇದ್ದಾರೆ ಮತ್ತು ಸರ್ಪಂಚ್ ಸಹ ಇವ್ರ ಜೊತೆ ಕಲ್ತು ಹೋಗಿದ್ದಾನೆ. ಶ್ಯಾಮ್, ನಡಿ, ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಣ. ಅವರಿಬ್ಬರು ಅಲ್ಲಿಂದ ಹೋಗಿ ಪೊಲೀಸರಿಗೆ ಎಲ್ಲಾ ವಿಷಯ ಹೇಳಿದ್ರು. ಪೊಲೀಸರು ಬಂದು ಗೋಲ್ಡನ್ ಲಾರಿ ಮತ್ತು ಕೆಲಸಗಾರರಿಗೆ ಹಿಡ್ಕೊಂಡ್ರು ಮತ್ತು ಗ್ರಾಮದ ಸರ್ಪಂಚ್ಗೆ ಸಹ ಗಿರಫ್ತಾರ್ ಮಾಡ್ಕೊಂಡ್ರು. ಪ್ರಭುತ್ವ ಗೋಲ್ಡನ್ ಲಾರಿನ ಬಹುಮಾನ ತರ ಶ್ಯಾಮ್ ಮತ್ತು ರಾಮ್ಗೆ ಕೊಟ್ಟಿತು ಮತ್ತು ಪ್ರಭುತ್ವ ಖಜಾನದಿಂದ ಬಂಗಾರ ತೆಗೆದು ಪ್ರಾರಂಭಿಸಿತು. ಆ ಕೆಲಸವನ್ನು ಪ್ರಭುತ್ವ ಗೋಲ್ಡನ್ ಲಾರಿದವರಾಗಿದ್ದು ಶ್ಯಾಮ್ ಮತ್ತು ರಾಮ್ಗೆ ಕೊಟ್ಟಿತು. ಚಂದರ್ಪುರ್ ಎಂಬ ಗ್ರಾಮದಲ್ಲಿ ಸುರೇಂದರ್ ಎಂಬ ಒಬ್ಬ ವ್ಯಕ್ತಿ ಇರ್ತಿದ್ದನು. ಅವನಿಗೆ ಇತಿಹಾಸದ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬಾ ಇಷ್ಟ ಇರ್ತಿತ್ತು. ಅವನು ತಮ್ಮ ಗ್ರಾಮದ ಬಗ್ಗೆ ಒಂದೊಂದು ವಿಷಯ ತಿಳ್ಕೊತಿದ್ದನು. ಈ ಗ್ರಾಮದ ದೊಡ್ಡ ನದಿ ನೀರು ಸಮುದ್ರದಲ್ಲಿ ಕಲ್ತು ಹೋಗ್ತಾವೆ ಅಂತ ಹಿರಿಯರ ಹತ್ರ ತಿಳ್ಕೊಂಡಿದ್ದನು. ಒಂದು ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ನಾವ ಮುಡಿ ಹೋಯ್ತು. ಅದು ಪೂರ್ತಿ ಚಿನ್ನದಿಂದ ನಿರ್ಮಾಣವಾಯಿತು. ಸುರೇಂದರ್ ಎಲ್ಲರ ಹತ್ರ ಆ ಸಮುದ್ರದ ಚಿನ್ನದ ನಾವನ್ ಬಗ್ಗೆ ಕೇಳ್ತಾನೆ. ಅರೆ ಅಣ್ಣಂದ್ರೆ, ನಾನು ಹಿರಿಯರ ಹತ್ರ ತಿಳ್ಕೊಂಡಿದ್ದೀನಿ, ಇಲ್ಲಿ ಒಂದು ಚಿನ್ನದ ನಾವೆ ಮುಳುಗೋಯಿದೆ ಅಂತ. ನಾವು ಕಷ್ಟಪಟ್ಟು ಆ ನಾವೆನ್ನ ಹೊರಕ್ಕೆ ತೆಗೆಯೋಣ, ಇದರಿಂದ ನಮ್ ಗ್ರಾಮಕ್ಕ ಒಳ್ಳೇದಾಗುತ್ತದೆ. ಇದನ್ನು ಕೇಳಿ ಗ್ರಾಮಸ್ಥರೆಲ್ಲ ಗೇಲಿ ಮಾಡಿ ನಕ್ಕರು. ಅರೆ ಸುರೇಂದರ್, ನಿನ್ಗೆ ಇಷ್ಟಂತೂ ತಿಳಿಕಿಲ್ಲಕ್ಕೆ. ಒಂದು ನೀರಿನ ಕೊಳೆಯಲ್ಲಿ ನಾವೆ ಮುಳುಗಿ ಹೋಗುತ್ತದೆ ಮತ್ತು ಅದು ಚಿನ್ನದ್ದು. ಹೋಗ್ ಹೋಗು, ನಮ್ ಸಮಯ ನೀ ವೃಧಾ ಮಾಡಬೇಡ. ಸುರೇಂದರ್ನ ಎಲ್ಲರೂ ಮಜಾಕ್ ಮಾಡಿ ನಕ್ಕರು. ಸುರೇಂದರ್ಗೆ ತನ್ನ ವಿಚಾರಣೆ ಬಗ್ಗೆ ನಂಬಿಕೆ ಇತ್ತು. ಅವನು ಯಾವಾಗಲೂ ಆ ಕೊಳದಲ್ಲಿ ನಾವಿನ ಬಗ್ಗೆ ಹುಡುಕುತ್ತಿದ್ದನು. ಒಂದು ದಿನ ಗ್ರಾಮದಲ್ಲಿ ತುಫಾನ್ ಬಗ್ಗೆ ಎಚ್ಚರಿಕೆ ಮಾಡಿದ್ರು. ಎಲ್ಲ ಗ್ರಾಮಸ್ಥರು ಪ್ರಾಣ ನಿಲ್ಸ್ಕೊಮ್ಮಲು ಗ್ರಾಮನ ಬಿಟ್ಟು ಹೋದರು. ಆ ದಿನ ರಾತ್ರಿ ಜೋರಾಗಿ ತುಫಾನ್ ಬಂತು. ಗ್ರಾಮ ಎಲ್ಲ ನಾಶವಾಗಿತ್ತು. ಎಲ್ಲ ಮನೆಗಳು ಕೆದ್ರೋದುವು. ಎಲ್ಲ ಅತಲಾಕುತಲವಾಯಿತು. ತುಫಾನ್ ಮುಗಿದ ನಂತರ ಎಲ್ಲ ಗ್ರಾಮಸ್ಥರು ಹಿಂದಿರುಗಿದರು. ಆದರೆ ಗ್ರಾಮದ ಪರಿಸ್ಥಿತಿ ನೋಡಿ ಎಲ್ಲರೂ ವಿಚಾರವಾದರು. ಅರೆ ಅಣ್ಣಂದಿರೆ, ನಮ್ ಗ್ರಾಮ ಎಲ್ಲ ಅಸ್ತವ್ಯಸ್ತವಾಯಿತು. ನಾವಿವಾಗ ಎಲ್ಲಿರ್ಬೇಕು, ಏನ್ ತಿನ್ಬೇಕು? ಆದರೆ ಇಲ್ಲಿ ಸುರೇಂದರ್ ಪೂರ್ತಿ ಕೊಳೆ ಒಳಗಡೆ ಹೋಗ್ತಾನೆ. ಅವಾಗೆ ಸುರೇಂದರಿಗಲ್ಲೊಂದು ಚಮಕಾಸ್ತಾ ಇರುವ ವಸ್ತು ಕಾಣಿಸ್ತು. ಸುರೇಂದರ್ ಅದರ ಹತ್ರ ಹೋದನು. ಅರೆ, ಇದಂತೂ ಚಿನ್ನದ ನಾವೆ ಇದೆ. ನನ್ನ ಶ್ರಮ ಸಫಲವಾಯ್ತು, ನಾ ನಿಜನೇ ಹೇಳ್ತಾ ಇದ್ದೆ. ಗ್ರಾಮಸ್ಥರೇ ಬನ್ನಿ ನೋಡಿ, ಚಿನ್ನದ ನಾವ ಸಿಕ್ಕಿತು. ಅವನ್ ಧ್ವನಿ ಕೇಳಿ ಎಲ್ಲ ಗ್ರಾಮಸ್ಥರು ಕೊಳೆನ ಹತ್ರ ಹೋದರು. ಅರೆ ಸುರೇಂದರ್, ಏನಾಯ್ತು, ಯಾಕೆ ಕೂಗಾಡ್ತಾ ಇದ್ದಿ? ನಾವೆಲ್ಲರೂ ಇಷ್ಟು ವಿಚಾರವಾಗಿ ಇರ್ತಾ ಇದ್ರಿ, ನೀ ನಕ್ಕೋತಾ ಸಂತೋಷವಾಗಿದ್ದೀಯಾ? ಆ ಹೌದು, ನಾ ಹೇಳದ್ ಕೇಳಿ ನೀವು ಸಂತೋಷ ಪಟ್ಟುತ್ತೀರಿ. ಈಗ ನೋಡಿ ಚಿನ್ನದ ನಾವ. ಎಲ್ಲರೂ ಚಿನ್ನದ ನಾವೆನ್ನ ನೋಡಿ ಆಶ್ಚರ್ಯವಾದರು. ಸುರೇಂದರ್ ಮಾತನ್ನ ತೆಗೆದುಹಾಕಿದ್ದಕ್ಕ ಎಲ್ಲರೂ ನಾಚಿಕೊಂಡಿದ್ದರು. ಚಂದರ್ಪುರ್ ಗ್ರಾಮದ ಚಿನ್ನದ ನಾವೆ ಅಲ್ಲಿಂದ ತೆಗೆದ್ರು. ಅದನ್ನ ಮಾರಾಟ ಮಾಡಿ ಪೂರ್ತಿ ಗ್ರಾಮಕ್ಕ ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ರು. ಗ್ರಾಮ ಮತ್ತು ನಿರ್ಮಾಣವಾಗಿದ್ದ ಕಾರಣದಿಂದ ಎಲ್ಲರೂ ಸುರೇಂದರ್ನ ಹೊಗಳಿದರು. ಸುರೇಂದರಣ್ಣ, ನಮ್ಗ ಕ್ಷಮಿಸಿ, ನಾವು ನಿಮ್ನ ತಪ್ಪು ತಿಳ್ಕೊಂಡಿದ್ದೀವಿ. ಆದರೆ ನಿಮ್ ಚಿನ್ನದ ನಾವೆದಿಂದ ನಮ್ ಗ್ರಾಮ ಪುನರ್ ನಿರ್ಮಾಣವಾಯಿತು. ದೊಡ್ಡ ಟೈರೆಂಟ್ ಗೋಲ್ಡನ್ ಸೈಕಲ್. ಸೋನಾರ್ಪುರ್ ಗ್ರಾಮದಲ್ಲಿ ರಾಜು ತನ್ನ ತಾಯಿ ತಂದೆ ಮತ್ತು ತಂಗಿ ತಮ್ಮನ ಜೊತೆ ಇರ್ತಿದ್ದನು. ಓದದು ಬರೆದು ಮತ್ತು ಆಟಗಳಲ್ಲಿ ರಾಜು ಪ್ರಥಮ ಸ್ಥಾನದಲ್ಲಿ ಇರ್ತಿದ್ದನು. ಗ್ರಾಮದವರೆಲ್ಲ ಅವನಿಗೆ ಹೊಗಳುತ್ತಿದ್ದರು. ಅವನಿಗೆ ಹೊಸ ಹೊಸ ವಸ್ತುಗಳನ್ನು ತಯಾರು ಮಾಡಬೇಕಂದ್ರೆ ತುಂಬಾ ಇಷ್ಟ ಅನಿಸ್ತಿತ್ತು. ಕ್ಲಾಸ್ನಲ್ಲಿ ಫಸ್ಟ್ ಬರುವ ಕಾರಣದಿಂದ ತನ್ನ ತಂದೆ ತನಗೊಂದು ಗೋಲ್ಡನ್ ಸೈಕಲ್ ಗಿಫ್ಟ್ ಕೊಟ್ಟನು.
ಮಗು ರಾಜು ಎಲ್ಲಿದ್ದೀಯಾ? ಹೊರಗಡೆ ಬಾ. ಅರೆ ವಾ, ಗೋಲ್ಡನ್ ಸೈಕಲ್ ಅಪ್ಪ, ಇದು ಯಾರ್ದು? ಯಾರ್ದೇನು, ಇದು ನಿಂದೇ. ಪ್ರಥಮ ಬಂದಿದ್ದಕ್ಕ ಇದು ನನ್ನ ಬಹುಮಾನ, ನನ್ನ ಮಗನ ಸಲುವಾಗಿ ಗೋಲ್ಡನ್ ಸೈಕಲ್. ಧನ್ಯವಾದಗಳು ಅಪ್ಪ. ನಿಜವಾಗ್ಲೂ ಆ ಸೈಕಲ್ ಚಿನ್ನದಂತೆ ಚಮಕಾಸ್ತು. ರಾಜು ಅದನ್ನ ಎಷ್ಟೋ ಜೋಪಾನವಾಗಿ ಕೂತಿದ್ದನು. ಅದನ್ನು ಅಲಂಕರಿಸುತ್ತಾ ನೋಡ್ಕೋತಾ ಅದನ್ನು ದಿನ ಸ್ವಚ್ಛಗೊಳಿಸುತ್ತಿದ್ದನು. ಸ್ವಲ್ಪ ಧೂಳು ಸಹ ಅದ್ರ ಮೇಲೆ ಇರ್ಗೂಡಿಸ್ತಿರ್ಲಿಲ್ಲ. ತನ್ನ ಸೈಕಲ್ ಮೇಲೆ ಕಾಲೇಜ್ಗೆ ಓದ್ಕೋಮಲು ಹೋಗ್ತಿದ್ದನು. ಕಾಲೇಜ್ನಲ್ಲಿ ಎಲ್ಲರೂ ಅವನಿಗೆ ಗೋಲ್ಡನ್ ಸೈಕಲ್ ರಾಜು ಅಂತ ಕರೀತಿದ್ರು. ಒಂದ್ಸಲ ಆ ಗ್ರಾಮದಲ್ಲಿ ಜೋರಾಗಿ ಮಳೆ ಬಿತ್ತು. ಗ್ರಾಮ ಎಲ್ಲ ನೀರಿನಲ್ಲಿ ಮುಳುಗೋಯ್ತು. ಒಂದು ದಿನ ಕಾಲೇಜ್ ಹೋಗ್ತಾ ಇರುವಾಗ ಸೈಕಲ್ ನೀರಿನಲ್ಲಿ ಮುಳುಗೋಯ್ತು. ಅರೆ ಇದೇನು, ನನ್ನ ಸೈಕಲ್ ಕೆಸರಿನಲ್ಲಿ ಬಿದ್ದೋಯ್ತು. ಅರೆ ಇದು ಅಶುಭ್ರವಾಯ್ತು. ರಾಜು ಕಾಲೇಜ್ ಸೇರ್ಕೊಂಡ ನಂತರ ಅವನ್ ಗೆಳೆಯರೆಲ್ಲ ಗೇಲಿ ಮಾಡಿದ್ರು. ಅರೆ ರಾಜು, ನಿನ್ ಗೋಲ್ಡನ್ ಸೈಕಲ್ ಏನಾಯ್ತು? ಇವತ್ತಂತೂ ಇದು ಕೆಸರಿನ ಸೈಕಲ್ ಆಗಿ ಹೋಯ್ತಲ್ವಾ? ನೋಡ್ ನೋಡು, ಇವತ್ತಂತೂ ರಾಜನ್ ಸೈಕಲ್ ಕೆಸರ್ಲಿಂದ ಕಪ್ಪಾಗಿ ಚಮಕಾಸ್ತಾ ಇದೆ. ಗೆಳೆಯರ್ ಮಾತನ್ನ ಕೇಳಿ ಅವನು ತುಂಬಾ ಬೇಚಾರವಾದನು. ಏನಾದ್ರೂ ತನ್ನ ಸೈಕಲ್ ಚಮಕಾಸ್ತಾನೆ ಇರ್ಬೇಕಂತ ಯೋಚಿಸಿದನು. ನಗರದಿಂದ ಗ್ರಾಮಕ್ಕ ಹಿಂದಿರುಗಿ ಬರ್ತಾ ಇರುವಾಗ ಕವಾಡಿ ಶಾಪ್ ನಲ್ಲಿ ಅವನಿಗೆ ಎರಡು ದೊಡ್ಡ ಟೈರ್ ಕಾಣಿಸಿದ್ವು. ಕವಾಡಿ ಶಾಪ್ಲಿಂದ ಆ ಎರಡು ಟೈರ್ ಖರೀದ್ ಮಾಡಿ ಮನೆಗೆ ಬಂದು ಆ ಎರಡು ಟೈರನ್ನ ತನ್ನ ಸೈಕಲ್ಗೆ ಫಿಟ್ ಮಾಡಿದನು. ಅದಕ್ಕ ಚಿನ್ನದ ಬಣ್ಣ ಹಾಕಿದನು. ರಾಜನ್ ತಂದೆ ಅದನ್ನು ನೋಡಿದನು. ಮಗು ರಾಜು, ಇದೇನು ಇಷ್ಟು ದೊಡ್ಡ ದೊಡ್ಡ ಟೈರ್ಸ್ ನೀ ಸೈಕಲ್ಗೆ ಏಕೆ ಫಿಟ್ ಮಾಡಿದೆ? ಅಪ್ಪ, ಈ ಸೈಕಲ್ಗೆ ನಾ ಈ ಟೈರ್ಸ್ ಏನಕ್ಕೆ ಫಿಟ್ ಮಾಡಿನಂದ್ರೆ, ಕೆಸರ್ನಲ್ಲಿ ಬಿದ್ದಾಗ ಸಹ ಇದ್ರ ಬಣ್ಣ ಬದಲಾಸಲ್ದು. ಗ್ರಾಮಸ್ಥರೆಲ್ಲರೂ ಅವನ ತಿಳುವಿಕೆಗೆ ಹೊಗಳಿದ್ರು. ಈ ರೀತಿಯಾಗಿ ಎಷ್ಟು ನೀರಿದ್ರು ಎಷ್ಟು ಕೆಸರಿದ್ರು ರಾಜನ್ ದೊಡ್ಡ ಟೈರಿನ ಗೋಲ್ಡನ್ ಸೈಕಲ್ ಆರಾಮಾಗಿ ಚಲಿಸುತ್ತಿತ್ತು. ಮತ್ತು ರಾಜು ಯಾರಿಗಾದ್ರ ಅಗತ್ಯ ಇತ್ತೋ ಅವನ್ನ ಸೈಕಲ್ ಮೇಲೆ ಇರಿಸಿಕೊಂಡು ಕೆಸರ್ನಲ್ಲಿ ಹೋಗ್ತಿದ್ದನು. ಎಲ್ಲರೂ ಅವನ್ನ ಆಶೀರ್ವಾದ ಮಾಡ್ತಿದ್ರು. ಈ ರೀತಿಯಾಗಿ ರಾಜು ದೊಡ್ಡ ಗೋಲ್ಡನ್ ಸೈಕಲ್ ರಾಜು ಅಂತ ಪ್ರಸಿದ್ಧವಾದನು.